ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಮಳೆಯಿಂದಾಗಿ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶವೇ ಸಂಕಷ್ಟದಲ್ಲಿದೆ. ಇವತ್ತಿನ ಸಮಾಚಾರ ಏನಂದರೆ, ಈ ರಾಜಕೀಯದ ನನ್ನ ಮಕ್ಕಳಿದ್ದಾರಲ್ಲ, ಕಚ್ಚಡಗಳಂದರೆ ಕಚ್ಚಡಗಳು, ಅವ್ರು ಮಾತ್ರ ಸೇಫ್ಟಿಯಾಗಿರೋಕ್ಕೆ ಅಂತ ನೋಡ್ಕೊತಾರೆ. ನೋಡಿ, ಬೆಂಗಳೂರು ಡೆವಲಪ್ ಮಾಡಬೇಕು ಡೆವಲಪ್ ಮಾಡಬೇಕಂತೇಳಿ ಮೆಟ್ರೋ, ಬೇರೆ ಹೊರಗಿನವ್ರು ಬಂದು ಸೇರ್ಕೊಳ್ಳೋ ಥರ ಅವ್ರಿಗೆ ಹೆಲ್ಪ್ ಮಾಡಿ ಬಿಸ್ನೆಸ್ ಮೈಂಡ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಈ ಚಿಕ್ಕ ಚಿಕ್ಕ ಏರಿಯಾದಲ್ಲಿ ಹೋದರೆ ಅಲ್ಲಿ ರೋಡ್ ಇರಲ್ಲ, ಕಿತ್ತೋಗಿರೋ ರೋಡು, ಚರಂಡಿಗಳು ಇಂಪ್ರೂವ್ಮೆಂಟ್ ಆಗಿರಲ್ಲ, ಆ ಥರವನ್ನೇನು ಡೆವಲಪ್ ಮಾಡ್ತಿಲ್ಲ ಇವರು. ಹಳ್ಳಿ ಕಡೆ ಹೋದರೆ ಹಳ್ಳಿ ಕಡೆನೂ ಅಷ್ಟೇ, ರೋಡ್ಗಳೆಲ್ಲ ಕಿತ್ತೋಗಿರ್ತದೆ, ಚರಂಡಿಗಳು ಸರಿ ಇರಲ್ಲ, ಕಾಲುವೆಗಳು ಸರಿ ಇರಲ್ಲ, ಕೆರೆಗಳು ಡೆವಲಪ್ ಮಾಡಿರಲ್ಲ, ಅವೆಲ್ಲ ಕಚಡ ಎಲ್ಲ ಬೆಳ್ಕೊಂಬಿಟ್ಟಿರ್ತದೆ, ಕೆರೆ ಕ್ಲೀನ್ ಮಾಡಿಸ್ಬೇಕು. ಯಾವುದು ಏನು ಕೆಲಸ ಮಾಡೋದಿಲ್ಲ ಬೋಳಿ ಮಕ್ಕಳು, ಬರೇ ನಮ್ಮಿಂದ ಜಿ ಎಸ್ ಟಿ ಅಂತೆ ಅದಂತೆ ಇದಂತೆ, ಬರೀ ದುಡ್ಡು ತಗೊಂಡು ತಗೊಂಡು ಆ ಬೋಳಿ ಮಕ್ಕಳು ಎ ಸಿ ಕಾರಲ್ಲಿ ಎ ಸಿ ಎಲ್ಲ ಓ ಸಿ, ವಿ ಐ ಪಿ ಟೋಲ್ ಫ್ರೀ, ವಿ ಐ ಪಿ ಇದು ಫ್ರೀ, ಬಸ್ ಫ್ರೀ, ಎಲ್ಲ ಬೋಳಿ ಮಕ್ಕಳಿಗೆಲ್ಲ ಫ್ರೀ, ಇರೋದಕ್ಕೆ ಮನೆ ಫ್ರೀ. ಅವ್ರ ಮಾತ್ರ ಬಿಸ್ನೆಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಹತ್ರ ಡೀಲ್ ಮಾಡಿಕೊಂಡು ಅವನು ಎರಡು ಅಪಾರ್ಟ್ಮೆಂಟ್ ಕಟ್ಟೋ ಪ್ಲೇಸಲ್ಲಿ ಹತ್ತತ್ತು ಅಪಾರ್ಟ್ಮೆಂಟ್ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ಸ್ಕೊತ ಆನಂದ್ ಮಕ್ಕಳುಗಳ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಈ ಬೋಳಿ ಮಕ್ಕಳು ಉದ್ಧಾರ ಆಗ್ತಾರೆ ಹೊರತು ಚಿಕ್ಕ ಚಿಕ್ಕ ಬಡವ್ರಿಗೆ ಯಾವ ಕೆಲಸನೂ ಮಾಡಿಕೊಡಲ್ಲ ಈ ಬೋಳಿ ಮಕ್ಕಳು. ಥ್ಯಾಂಕ್ ಯು ಫ್ರೆಂಡ್ಸ್.